ಮಕ್ಕಳೇ, ಮೂಢನಂಬಿಕೆಗಳ ಬಗ್ಗೆ ಕೆಲವು ಸ್ವಾರಸ್ಯಕರ ಸಂಗತಿಗಳು. ಬಿಲ್ ಗೇಟ್ಸ್ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ, ಯಾವತ್ತೂ ಲಕ್ಷ್ಮೀ ಪೂಜೆ ಮಾಡಲಿಲ್ಲ. ಐನ್ಸ್ಟೀನ್ ಜಗತ್ತಿನ ಅತಿ ಬುದ್ಧಿವಂತರಲ್ಲಿ ಒಬ್ಬ, ಆತ ಯಾವುದೇ ಸರಸ್ವತಿ ಪೂಜೆಯನ್ನು ಮಾಡಲಿಲ್ಲ. ಇಲ್ಲಿ ನೋಡಿ, ಈ ಕಾರಿಗೆ ಅಪಾಯ ಆಗಬಾರದೆಂದು ಕಟ್ಟಿದ ಲಿಂಬೆಹಣ್ಣು ಕಾರಿನಲ್ಲಿದ್ದವರನ್ನು ಕಾಪಾಡಲಿಲ್ಲ. ಅದರ ಬದಲು ಆತ ನಿಧಾನವಾಗಿ ಕಾರು ಚಲಾಯಿಸಿದ್ದರೆ ಆತ ಬದುಕುಳಿಯುವ ಸಾಧ್ಯತೆ ಹೆಚ್ಚಿತ್ತು. ಇಲ್ಲಿ ನೋಡಿ, ಭಾರತ ದೇವಸ್ಥಾನಗಳಲ್ಲಿ ಪೋಲಾಗುತ್ತಿರುವ ಎಣ್ಣೆಗಳು. ಹಬ್ಬ ಹರಿದಿನಗಳಲ್ಲಿ ಕಲ್ಲಿನ ಮೇಲೆ ಸುರಿಯುತ್ತಿರುವ ಹಾಲು ಬಡವರ ಹಸಿವು ನೀಗಿಸಬಹುದಿತ್ತು. ಜನರು ತಮ್ಮ ಕಷ್ಟಗಳಿಗೆ ಪರಿಹಾರ ಪಡೆಯಲು ದೇವರನ್ನೇ ಬಂಧಿಸಿದ್ದಾರೆ. ಹೀಗೆ ಮೂಢನಂಬಿಕೆಗಳಲ್ಲಿ ಭಾರತ ಜಗತ್ತಿನ ಎಲ್ಲ ದೇಶಗಳಿಗಿಂತ ಮುಂದು. ನೀವೆಣಿಸಿದ ಹಾಗೆ ಜಾತಕ, ಗಳಿಗೆ, ನಕ್ಷತ್ರಗಳಲ್ಲಿ ಮಕ್ಕಳನ್ನು ಹುಟ್ಟಿಸಿ ಗುರುಬಲ ಪಡೆಯಬಹುದು. ಇನ್ನ ಒಂದ್ ಎರಡು ದಿವಸದಲ್ಲಿ ಡಿಲಿವರಿ ಆಗ್ಬಿಡುತ್ತೆ ಮೇಡಮ್. ನಾಳೆ 9:30 ಒಳಗೆ ಡಿಲಿವರಿ ಮಾಡ್ಬಿಡಿ ಮೇಡಮ್. ಯಾಕೆ? ನಮ್ ಜೋಯಿಸರ್ ಹೇಳಿದ್ದಾರೆ ನಾಳೆ ಭರಣಿ ನಕ್ಷತ್ರ ಶುರುವಾಗುತ್ತಂತೆ, ಬಹಳ ಒಳ್ಳೆ ಗಳಿಗೆ ಅಂತೆ. ಡಿಲಿವರಿ ಮಾಡ್ಬಿಡಿ ಮೇಡಮ್. ಸಿಸೇರಿಯನ್ ಆದ್ರೂ ಪರವಾಗಿಲ್ಲ, ಡಿಲಿವರಿ ಮಾಡ್ಬಿಡಿ ಮೇಡಮ್. ಆದ್ದರಿಂದ ಮಕ್ಕಳೇ, ನೀವೇ ನಾಳಿನ ಪ್ರಜೆಗಳು. ದೇಶ ನಿಮ್ಮ ಕೈಯಲ್ಲಿದೆ. ದೇಶ ಕಟ್ಟಲು ಹಸ್ತದಲ್ಲಿರೋ ರೇಖೆಗಳು ಬೇಕಿಲ್ಲ, ಮುಷ್ಟಿ ಕಟ್ಟಿರೋ ಶ್ರಮ ಬೇಕು. ನೀವು ನಿಮ್ಮ ಹಳ್ಳಿಗೆ ಬೆಳಕು ತಂದ ಮಕ್ಕಳನ್ನೆನಿಸಬೇಕು. ಆಗಲೇ ನಮ್ಮ ಈ ಕಾರ್ಯ ಸಾರ್ಥಕ. ಕಿರಣ್, ಬರ್ರಿ ಜ್ಯೋತಿ, ಕಿರಣ್ ಬರ್ರಿ, ಮಂಗಳಾರತಿ ತಗೋ ಬರ್ರಿ. ಏ, ಶೇವಿಂಗ್ ಮಾಡಕತ್ತೀನಿ, ಇಲ್ಲೇ ಬಾರ್ರಿ. ಹಂಗಂದ್ರ ಅಲ್ಲಿಂದನೆ ದೀಡ್ ನಮಸ್ಕಾರ ಹಾಕ್ಬಿಡ್ರಿ. ಸಿಟ್ ಮಾಡ್ಕೋಬೇಡ, ಬಂದೆ ತಡಿ. ಅಯ್ಯೋ, ಬೆಳಿಗ್ಗೆ ಬೆಳಿಗ್ಗೆ ಗೊರ್ರಂತಾಳಪ್ಪ. ಏನಮ್ಮ ಇಷ್ಟು ಲಗು ಮುಗಿಸ್ಬಿಟ್ಟೆ ನಿನ್ ಪೂಜೆ? ಸದ್ಯ ದೇವ್ರು ಬದುಕೊಂಡ ಕತ್ತೆಗೊಳ. ಸುಮ್ನೆ ಮಂಗಳಾರತಿ ತಗೊಳ್ರಿ, ತಗೊಳ್ಳಿ ಅಕ್ಷತೆ ಕಾಳು, ಹೋಗಿ ದೇವ್ರ ಮನೆಗೆ ಹಾಕ್ ಬರ್ರಿ. ತಗೊಳ್ರಿ. ಶಾಂತಿ, ದೇವ್ರಿಗೆ ನೀನು ನಮಸ್ಕಾರ ಮಾಡ್ತೀನಿ, ನಾನು ನಮಸ್ಕಾರ ಮಾಡ್ತೀನಿ, ಅದರಿಂದ ಕಾನ್ಫಿಡೆನ್ಸ್ ಬರ್ತೈತಿ, ಅಂದ್ರೆ ನಮ್ಗೆ ನಮ್ ಬಗ್ಗೆ ಆತ್ಮವಿಶ್ವಾಸ ಹೆಚ್ಚತೈತಿ. ನೋಡ್ ಶಾಂತಿ, ನೀ ದಿನಾ ಮುಂಜಾನೆ ಸಂಜೀಕ ಹಿಂಗ್ ದೇವ್ರ ಮೇಲೆ ಅಕ್ಕಿ ಕಾಳು ಹಾಕ್ತಾ ಹೋದ್ರ ಒಂದ್ ಸಿಟಿಲಿ ಒಂದ್ ವರ್ಷಕ್ಕ 6 ಟನ್ ಅಕ್ಕಿ ಹಾಳಾಗ್ತೈತಿ ಅಂದ್ರೆ ಎಷ್ಟು ಪೋಲ್ ಆಯ್ತು ಗೊತ್ತಿನ ನಿಂಗೆ? ಬಡವ್ರಿಗೆ ತಿನ್ನಕ್ ಅಕ್ಕಿ ಸಿಗಂಗ್ಲ. ಸಾಕ್ ಸಾಕ್ ನಿಮ್ ಪುರಾಣ. ಅಲ್ಲ, ನೀವು ಸಿಗರೇಟ್ ಸೇದಿ ಹೋಗಿ ಬಿಡ್ತೀರಲ್ಲ, ಅದರಿಂದ ವೇಸ್ಟ್ ಆಗಲ್ಲೇನ? ಓಹೋ, ಜೊತೆಗೆ ಪರಿಸರನ ಹಾಳಾಗ್ತಿತ್ತಿಲ್ಲ.
ಸಾಕು ಸುಮ್ನೆ ಇರಿ, ನಿಮ್ಮಿಬ್ರದ್ದು ತಪ್ಪೈತಿ. ಅಪ್ಪ ನಿನ್ ಸಿಗರೆಟ್ ಸೇದ್ ಬಿಟ್ಬಿಡು, ಅಮ್ಮ ನಿನ್ ಅಕ್ಕಿ ಚೆಲ್ಲದ್ ಬಿಟ್ಬಿಡು. ಆಯ್ತಮ್ಮ, ನಾ ಸಿಗರೆಟ್ ಸೇದೋದ್ ಬಿಡ್ತೇನಿ, ನಿಮ್ ಅಮ್ಮಂಗೆ ಹೇಳು ಅಕ್ಕಿ ಕಾಳು ಹಾಕೋ ಮೂಢನಂಬಿಕೆ ಮೊದ್ ಬಿಡಂತ. ನೋಡಮ್ಮ, ನಾನು ಡಿಫಾರ್ ಮಾಡಿ ಮೆಡಿಕಲ್ ಶಾಪ್ ಹಾಕೊಂಡು ಗುಳಗಿಲೇ ಆರಾಮಾಗ್ತಾರಂದ್ರ ನಿಮ್ಮಮ್ಮ ಈ ಪ್ರಸಾದಲೇ ಆರಾಮಾಗ್ತಾರಂತಾಳ. ಸಾಕು ಸಾಕು. ಕಿರಣ್, ನಿನ್ ಗೆಸ್ಟ್ಸಲ ಹೇಳ್ಬೇಕು ಎಡಗೈಯಲ್ಲಿ ಪ್ರಸಾದ ತಗೋಬೇಡ ಅಂತ ಹೇಳಿ, ಬಲಗೈಯಲ್ಲಿ ಪ್ರಸಾದ ತಗೋ. ಏನಮ್ಮ, ಎರಡು ಕೈ ನಂದೇ ಹೌದಲ್ವಾ? ಎಡಗೈಲಿ ತೊಂದ್ರೆ ಅಭಿಷಕ್ನ ಅಂತೆ, ಬಲಗೈಲಿ ತೊಂದ್ರೆ ಸುಭಿಷಕ್ನ ಅಂತೆ. ಹಾಗಾದ್ರೆ ಒಂದೇ ಕೈಲಿ ಸಲಾಮ್ ಮಾಡಿಲ್ಲನ ರೀ? ಇಲ್ಲಿ ನೋಡ್ ಬರ್ರಿ, ನಿಮ್ ಉಡಾಳ್ ಮಕ್ಳು ಎಷ್ಟು ಕಾಡಕತ್ತಾರ ಅಂತ. ಏ ಕಿರಣ್, ಸ್ಕೂಲಿಗೆ ಟೈಮ್ ಆಯ್ತು, ಹೊಡ್ರಿಪ್ಪ. ಮಕ್ಳು ನಿಮ್ ಗುಣ ಹೊತ್ಕೊಂಡೇ ಹುಟ್ಟ್ಯಾರ. ನೋಡ್ ಶಾಂತ, ಎಡಗೈನು ಬಲಗೈನು ನಮ್ ದೇಹದ ಭಾಗಳೆ, ಅದನ್ನ ನೀ ದೊಡ್ಡದ್ ಮಾಡಿ ಅರಿಷ್ಟ ಆಪ್ಷಕ್ಕಂದ್ರೆ ಹೆಂಗ್ ಹೇಳು ಮತ್ತ? ಏ ಕಿರಣ್, ಬೇಗ ಬಾರು, ಟೈಮ್ ಆಯ್ತ. ಏ ನಿಮ್ ಮುಂದ್ ಮುಂದ್ ಹೋಗೋ, ಅವ್ರು ಬರ್ತಾರ ಆಮೇಲೆ. ಯಾಕಮ್ಮ, ನಮ್ಗೂ ಲೇಟ್ ಆಯ್ತು, ಹೊರಡ್ತೀವಿ. ನಾಳೆಯಿಂದ ನಮ್ ಮಕ್ಳು ಅವನ್ ಜೊತೆ ಹೋಗೋದ್ ಬೇಡ. ಎರಡು ವರ್ಷದಿಂದ ಒಂದೇ ಕ್ಲಾಸ್ನಾಗ ಫೇಲ್ ಆಕೊಂತ ಕುಂತವ್ನ ಅವನು. ನಿನ್ ಮಗಾನು ಒಂದ್ಸಲಿ ಫೇಲ್ ಆಗ್ಕುಂತಾನ ಹೇಳ, ಬಾ ಲೇಟ್ ಆಯ್ತು ನನ್ಗ. ಹ್ಮ್, ನಿಮ್ಮಮ್ಮ ನನಗೆ ಯಾಕೆ ಮುಂದೆ ಹೋಗಂದ್ರೆ ಗೊತ್ತನ? ಎಕ್ಸಾಮ್ನಾಗ ಎರಡು ವರ್ಷ ಗೊಟ್ಟಕ್ಕಂದ್ಲ, ಅದಕ್ಕೆ ಮಗನ. ನಿಮ್ಮಮ್ಮ ಹಳೆ ಕಾಲದೊಳ ಸ್ಕೂಲಿಗೆ ಮೂರು ಜನ ಸೇರಿ ಹೋಗ್ಬಾರ್ದು, ಒಳ್ಳೇದಾಗಲ್ಲ ಅಂತ ನಮ್ಮ ಮುಂದೆ ಹೋಗಂದ್ರೆ. ನಾಳೆಯಿಂದ ಬರಕ್ಕೆ ಹೋಗ್ಬಿಡ ನಮ್ಮ ಮನೆಗೆ, ನಾವೇ ಬರ್ತೀವಿ, ಒಟ್ಟಿಗೆ ಹೋಗೋಣ. ಅಲ್ಲಿ ಸಂಗೀತ ಏನೋ ಮಾಡ್ಲಿಕ್ಕತ್ತಾಳ, ನೋಡೋಣ ಬರ್ರಿ. ಏ ಸಂಗೀತ, ಏನ್ ಮಾಡಕತ್ತೀನಿ? ಏನಿಲ್ಲ, ಮೂರ್ ಕತ್ರಿಯಾಗ ನಮ್ಮ ಅಕ್ಕನ ದೃಷ್ಟಿ ತೆಗೆದು ಇಡಾಕತ್ತಿದ್ದೆ. ನಿಂಬೆಹಣ್ಣಿಟ್ರೆ ಕಾಯಿಲೆ ಹೋಗುತ್ತಾ? ಏ ತುಳಿಬೇಡೋ ಅರಿಷ್ಟ, ನಮ್ಮ ಅಕ್ಕನ ಕಾಯಿಲೆ ನಿನ್ಗೆ ಹತ್ಬಿಡುತ್ತೆ. ಹೋಗಿ ಮರ ಐತಿ, ಸಾಲೆ ಕಲ್ಲು ತುಡ್ಗಿಯಾಗಿ 10 ರೂಪಾಯಿ ನಿಂಬೆಹಣ್ಣು ವೇಸ್ಟ್ ಮಾಡಿದ್ಯ. ಏ ಹೋಗಲ್ಲ, ನಮಗಾದ್ರೂ ಕೊಟ್ಟಿದ್ರೆ ಅದ ಉಪ್ಪು ಹಾಕೊಂಡು ಶರಬತ್ ಮಾಡ್ಕೊಂಡು ಕುಡ್ತಿದ್ವಿ. ಏ ಹೋಗಮಂಗ್ಯ. ನಮ್ಮ ಶಾಲೆ ವಿದ್ಯಾರ್ಥಿ ಕಿರಣ್ ಕುಮಾರ್ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಓಟದ ಸ್ಪರ್ಧೆ ಎತ್ತರ ಜಿಗಿತ ಉದ್ದ ಜಿಗಿತದಲ್ಲಿ ಪ್ರಥಮ ಬಹುಮಾನ ಪಡೆದಿರುತ್ತಾನೆ. ನಮ್ಮ ಶಾಲೆಗೆ ಜಿಲ್ಲಾ ಮಟ್ಟದಲ್ಲಿ ಕೀರ್ತಿ ತಂದಿದ್ದಾನೆ. ಆ ಕಿರಣ್, ಮುಂದೆ ವೇದಿಕೆ ಮೇಲೆ ಬರಬೇಕು. ಈತನಂತೆ ನೀವು ಕೂಡ ಕ್ರೀಡೆಯಲ್ಲಿ ಉತ್ಸಾಹ ತೋರಬೇಕು. ಕಿರಣ್ ನಮ್ಮ ಶಾಲೆ ಹೆಮ್ಮೆ ವಿದ್ಯಾರ್ಥಿಯಾಗಿದ್ದು ಈತ ಮುಂದೆಯೂ ಸಹ ರಾಜ್ಯ ಮಟ್ಟದಲ್ಲಿ ಬಹುಮಾನ ಪಡೆಯಲೆಂದು ನಾನು ಆಶಿಸುತ್ತೇನೆ. ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಜ್ಯೋತಿ, 10th ಕ್ಲಾಸ್ ವಿದ್ಯಾರ್ಥಿನಿ, ಇಲ್ಲಿ ಬಾಮ. ವಿಜ್ಞಾನದ ವಸ್ತು ಪ್ರದರ್ಶನ ಕುರಿತು ನೀಡಿದ ಪ್ರಬಂಧಕ್ಕೆ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಹುಮಾನ ಲಭಿಸಿದೆ. ವಿಜ್ಞಾನ ನಮ್ಮ ಜೀವನದ ಅತಿ ಮುಖ್ಯವಾದ ವಿಷಯ, ನೀವೆಲ್ಲರೂ ಉತ್ಸಾಹದಿಂದ ಇಂಥ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕು. ಸಂಗೀತ ಬಾರಮ್ಮ ಇಲ್ಲಿ. ಬೆಳಗ್ಗೆ ದಾರಿಲಿ ಏನ್ ಮಾಡ್ತಿದ್ದೆ? ಅದು ನಮ್ಮ ಅಕ್ಕನ್ಗೆ ಹುಷಾರಿಲ್ಲ ಸರ್. ಅಕ್ಕಂಗೆ ಆರಾಮಿಲ್ಲ ಸರ್. ಆರಾಮಿರ್ಲಿಲ್ಲ. ನೋಡಿ ಮಕ್ಕಳೇ, ನಾವೀಗ 21ನೇ ಶತಮಾನದಲ್ಲಿದ್ದೀವಿ. 21ನೇ ಶತಮಾನದಲ್ಲಿ ಈಗಾಗಲೇ ಚಂದ್ರಲೋಕದಲ್ಲಿ ಮಂಗಳ ಗ್ರಹದಲ್ಲಿ ಸೈಟ್ ಮಾಡಿಕೊಂಡು ಮನೆ ಕಟ್ಟೋ ವಿಚಾರದಲ್ಲಿದ್ದೀವಿ. ಇಂಥ ಮೂಢನಂಬಿಕೆಗಳಿಗೆ ನಾವು ಯಾರು ಕೂಡ ಕಿವಿಯನ್ನು ಕೊಡಬಾರದು. ನೋಡಿ ವಿದ್ಯಾರ್ಥಿಗಳೇ, ಒಳ್ಳೆ ಕೆಲಸ ಕಾರ್ಯಕ್ಕೆ ಪ್ರತಿನಿತ್ಯ ಕಾಲ ಚೆನ್ನಾಗೇ ಇರುತ್ತೆ. ನಾವು ಆಷಾಢ ಶ್ರಾವಣ ಅಂತ ಮನೇಲಿ ಕೂತ್ಕೊಂಡ್ರೆ ಯಾವ್ದೇ ಕೆಲಸ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯವಿಲ್ಲ. ಸಂಗೀತ ನೋಡಮ್ಮ, ನಿನ್ ಮೂರ್ ರಸ್ತೆಯಲ್ಲಿ 3 ನಿಂಬೆಹಣ್ಣು ತಂದಿಟ್ಟರು ನಿಮ್ಮ ಅಕ್ಕನ ಕಾಯಿಲೆ ಗುಣಮುಖ ಆಗಲ್ಲ. ಅದಕ್ಕೋಸ್ಕರ ನಿನ್ ಆಸ್ಪತ್ರೆಗೆ ಹೋಗಿ ನಿಮ್ಮ ಅಕ್ಕನ್ನ ತೋರಿಸ್ಬೇಕು. ಆಸ್ಪತ್ರೆಗೆ ನಿಮ್ಮ ಅಕ್ಕನ ಕರ್ಕೊಂಡೋಗು, ಹುಷಾರಾಗ್ತಾಳೆ.
ಸರ್, ಹಂಗಂದ್ರೆ ನಾವು ದೇವ್ರಿಗೆ ನಮಸ್ಕಾರ ಮಾಡಬಾರ್ದ ಸರ್? ನೋಡಮ್ಮ ಸಂಗೀತ, ನಮಸ್ಕಾರ ಮಾಡೋದೇ ಆದ್ರೆ ಬೆಳ್ಕೊಡ ಸೂರ್ಯಂಗೆ ನಮಸ್ಕಾರ ಮಾಡು, ತಂಪ್ ಕೊಡ ಚಂದ್ರಂಗೆ ನಮಸ್ಕಾರ ಮಾಡು, ವಿದ್ಯೆ ಕೊಟ್ಟ ಗುರುಗಳಿಗೆ ನಮಸ್ಕಾರ ಮಾಡು, ಜನ್ಮ ಕೊಟ್ಟ ತಂದೆ ತಾಯಿಗೆ ನಮಸ್ಕಾರ ಮಾಡು. ವಿದೇಶದಲ್ಲಿ ಅವ್ರು ರಾಹುಕಾಲ ಆಷಾಢ ಅಂತ ಕೂತಿದ್ರೆ ಅವರಿಷ್ಟು ಮುಂದುವರಿತಿರ್ಲಿಲ್ಲ. ಆಯ್ತು ಸರ್. ಆಯ್ತು, ಕ್ಲಾಸ್ಗೆ ಹೋಗಿ ಎಲ್ಲಾರು. ಇವರು ನಮ್ಮ ಸ್ವಾಮೀಜಿಗಳು, ತ್ರಿಲೋಕ ಜ್ಞಾನಿಗಳು. ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಪರಿಹಾರ ಪಡ್ಕೊಳ್ಳಿ. ಸ್ವಾಮೀಜಿಗಳೇ, ಮದುವೆಗೆ 10 ವರ್ಷ ಆದರೂ ಮಕ್ಕಳಾಗಿಲ್ರಿ, ನೀವೇ ನಮಗೆ ದಾರಿ ತೋರಿಸ್ರಿ. ನಾಥ, ಮಂಜುನಾಥ, ನಿಂಬೆಯನ್ನು ಕತ್ತರಿಸಿ ಇವನುಗರ್ದ ಇವಳುಗರ್ದ ನೀಡು. ಆಯ್ತು ಗುರುಗಳೇ. ಭಕ್ತ ಸೇವಿಸು. ಸಿಹಿ ಯಾರಿಗಿದೆ, ಕಹಿ ಯಾರಿಗಿದೆ? ಕಹಿ ಆಗಿತ್ತು ಗುರುಗಳೇ. ಸಿಹಿಯಾಗಿದೆ ಸ್ವಾಮಿ. ಹಾಗಾದರೆ ಕೊರತೆ ನಿಮ್ಮಲ್ಲಿಯೇ ಇದೆ. ನಮ್ಮ ಪ್ರಸಾದವನ್ನು ಸ್ವೀಕರಿಸಿ ನಿಮ್ಮ ಕೊರತೆಯನ್ನು ಸರಿಪಡಿಸಿಕೊಳ್ಳಿ. ಮಂಜುನಾಥ, ಪ್ರಸಾದ ನೀಡು. ನಾನು ಹೇಳಲಿಲ್ವಾ ನಿಮ್ದೇ ಮಿಸ್ಟೇಕ್ ಇರುತ್ತಂತ? ಹೇ, ನನ್ನ ಮದುವೆಂಟಿಗೆ ಎರಡು ಮಕ್ಕಳದವಲ್ಲಿ. ಸಾಕು, ಸುಮ್ಮನೆ ಇರಿ. ಸಂತಾನ ಪ್ರಾಪ್ತಿರಸ್ತು. ಏ, ಇಲ್ಲೇ ಮಾಡಾಕತ್ತಿ, ಹೋಗಂಬಾ. ಶೂ, ಸುಮ್ಮನಿರು. ಸ್ವಾಮೀಜಿ, ನಾನು ಈ ಸಲ ಪಾಸ್ ಆಗ್ತೀನ. ಮಂಜುನಾಥ, ಗೊತ್ತಾಯ್ತು ಗುರುಗಳೇ. ತೆಂಗಿನಕಾಯಿ ಹೊಡಿಯಮ್ಮ. ಸ್ವಾಮೀಜಿ, ಮಲ್ಲಿಗೆ ಹೂ ಬಂತು. ಅವಶ್ಯವಾಗಿ ಪಾಸ್ ಆಗ್ತೀಯ ಮಗು. ಸುದ್ದ ಆತ್ ಬಿಡು, ಎಷ್ಟು ಮಾರ್ಕ್ಸ್ ಬೀಳ್ತಾವ ಕೇಳ. ಏ ಅಮ್ಮ, ಇಲ್ಲೇನ್ ಮಾಡ್ಲಿಕತ್ತಾಳ? ಅಮ್ಮ, ಇಲ್ಲೇನ್ ಮಾಡಕತ್ತಿ? ಏ ಸುಮ್ನಿದೆ ಸ್ವಾಮೀಜಿ, ನಮ್ಗೆ ಶನಿ ಕಾಟ ಶುರುವಾಗಿದೆ. ಯಾವ ಕೆಲಸ ಕಾರ್ಯನೂ ಕೂಡ ಬರ್ತಿಲ್ಲ. ನಮ್ಮನ್ನ ನೀವೇ ಕಾಪಾಡಬೇಕು. ಶಿಷ್ಯ, ಆ ಅಭಯಂಕರ ಕಾಯಿ ನೀಡು. ನೋಡು ತಾಯಿ, ನಿಮ್ಮನೆಗೆ ಒಕ್ಕರಿಸಿದ ಆ ಶನಿಯನ್ನು ನಮ್ಮ ಗುರುಗಳು ಹಿಮ್ಮೆಟ್ಟಿಸುತ್ತಾರೆ. ಗುರುಗಳೇ, ಕಿರಣ್ ಕೊಡು ಇಲ್ಲಿ. ಏ ಮೂರ್ಖ, ಗುಡು, ಅದನ್ನು ಮುಟ್ಟಬೇಡ. ಈ ಕಾಯಿ ಬೇಡ, ಬೇರೆ ಕಾಯಿ ಕೊಡ್ರಿ. ಅವ್ವ, ಇದಕ್ಕೇನು ಹಚ್ಚಿದ್ದಾರೆ? ಅಕ್ಷರ ಕಲ್ತ್ಬಿಟ್ಟು ನಮ್ಮ ಸ್ವಾಮೀಜಿಗೆ ಹಾಕ್ತೀರಾ? ನಡ್ರಿ ನಡ್ರಿ ಸ್ವಾಮಿ. ನಮ್ಮ ಅಸ್ತರ್ ನಮ್ಗೆ ಭಾಳ ಹೊಡಿತಾನ, ನಮಗೂ ಭಸ್ಮ ಕೊಡಿ. ಕಾಯಿ ಅವಳ ಕೈಯಲ್ಲಿ ಕೊಡು. ಸ್ವಾಮಿ, ಅವರನ್ನ ಕ್ಷಮಿಸ್ಬೇಡಿ ಸ್ವಾಮಿ. ಕಾಯನ್ನು ಕೆಳಗಡೆ ಇಡು, ಕ್ಷಮಿಸಿದ್ದೇನೆ. ತಗೊಳ್ಳಿ ಕಾಣಿಕೆ ಸ್ವಾಮಿ. ಮತ್ತೆ ಬರುತ್ತಿರು ತಾಯಿ. ಈ ತರ ಗಿರಾಕಿಗಳು ದಿನಾ ಬರ್ಲಿ ದೇವ್ರೇ. ಅಮ್ಮ, ಯಾರ ಕಷ್ಟ ಪರಿಹಾರ ಆಗದಿದ್ರು ಅವನ ಸಮಸ್ಯೆ ಪರಿಹಾರ ಆಯ್ತು. ನಡಿಯ. ಗುರುಗಳೇ, ನಾನು ಬಹಳ ವರ್ಷದಿಂದ ಕುಡ್ದು ಕುಡ್ದು ನನಗೆ ಈ ಕುಡಿತಾನೆ ಬಿಡಕ್ಕಾಯ್ತಲ್ಲ, ಅದಕ್ಕಾಗಿ ದಯವಿಟ್ಟು ಈ ಕುಡಿತದಿಂದ ನನ್ನ ಮುಕ್ತಿ ಮಾಡಿ. ಆದ್ದರಿಂದ ಈ ನನ್ನ ದಾಂಪತ್ಯ ಜೀವನಕ್ಕೂ ತೊಂದರೆ ಆಗಿದೆ, ನನಗೆ ವ್ಯಾಪಾರನೂ ಆಯ್ತಲ್ಲ. ನಾನು ಹೊರಗೆ ಹೋದ್ರೆ ನನ್ನ ಯಾರು ಕೆಲಸಕ್ಕೆ ಕರೀತಲ್ಲ. ನನ್ನ ಈ ಕುಡಿತದಿಂದ ನನ್ನ ಮುಕ್ತನಾಗಿ ಮಾಡಿ. ಗೊತ್ತಾಯ್ತು ಗುರುಗಳೇ.
ನಮ್ಮ ಮಂಜುನಾಥನನ್ನು ಕಾಣು. ಮಳೆನೇ ನಿಲ್ಲುವಲ್ತು. ಅಮ್ಮ ನೋಡಿಲಿ, ಬಾಬಾನ ಪೊಲೀಸ್ ಅರೆಸ್ಟ್ ಮಾಡಕ್ ಬಂದಾರ. ಅರೆಸ್ಟ್ ಮಾಡ್ತಾರ? ಯಾವ ಪಾಪಿ ಪೊಲೀಸ್ ಅದನ ಏನ ಇವ? ಜನರನ್ನ ಉದ್ಧಾರ ಮಾಡಕ್ ಬಂದಿರೋ ಸ್ವಾಮೀಜಿನ ಹಿಡಿಯಕ್ ಬಂದಾನೇನಿವ? ದೇವ್ ಮಾನವ ಇದ್ದಂಗಿದಾನ, ಅಂತವನ್ನ ಹಿಡಿದ್ರೆ ನಮ್ ಜನ ಸುಮ್ನೆ ಬಿಡಂಗಿಲ್ಲ. ನೋಡ್ರಿ ನಮ್ ಬಾಬನ್ ಪವಾಡ, ನಾಕು ಮೂಲೆಗೂ ಅವನ್ ಪವಾಡ ಹಬ್ಬ ಐತಿ. ಎಲ್ಲೆಲ್ಲಿಂದ ಜನ ಬಂದು ಅವ್ರ ಕಡೆ ಆಶೀರ್ವಾದ ತಗೊಂಡ್ ಹೋಗ್ತಾರೆ. ಒಳ್ಳೆ ಕಲೆಕ್ಷನ್ ಅವನ್ಗೆ. ಏ ಕತ್ತೆಗಳ, ಸುಮ್ನೆ ನಡೀರಿ, ಮಳೆ ನಿಂತೈತೇನ? ಜಿಟಿ ಜಿಟಿ ಬರ್ತಾ ಇದೆ ಅಕ್ಕ. ಸ್ಟೇಷನ್ ಅನ್ನ ನಾಲ್ಕು ದಿಕ್ಕಿಗೆ ಈ ನಿಂಬೆ ನೀಡಿ, ಪೂರಾ ಸ್ಟೇಷನ್ ಉಸ್ತುವಾರಿ ಎಲ್ಲ ನಿಮ್ಮದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ, ಹೋಗಿ ಬನ್ನಿ. ಬರ್ರಿ ಅಣ್ಣಾರ, ಇವರು ನಮ್ಮ ಅಕ್ಕ ಹಸಿ ಹಿಡ್ದು ಎರಡು ವಾರದ ಮ್ಯಾಗತ್ತ, ಏನಾಗ ಸ್ವಲ್ಪ ನೋಡಿ ಹೇಳ್ರಿ. ಅಣ್ಣ ಅವ್ರ, ನಿಂಬೆಣ್ಣು ಹಚ್ಚಿದ್ದೀನಿ. ಏ ಸುಮ್ನಿರ, ಭಾಳ ಶಣೆಕದಿ. ಸ್ವಾಮಿಯರ್ ಕೊಟ್ಟಿದ್ದು ಭಸ್ಮ ಹಚ್ಚಿನ್ರಿ, ಅಂದ್ರು ಆರಾಮಾಗಿಲ್ಲ ನೋಡ್ರಿ. ನೋಡು ವೀರೇಶ, ಇವಳಿಗೆ ಮಲೇರಿಯಾ ಆದಂಗೆ ಆಗೈತಿ, ದವಾಖಾನೆ ಹೋಗಿ ಅಡ್ಮಿಟ್ ಮಾಡ್ರೆ ಚೆನ್ನಾಗಿರ್ತಿತ್ತು ನೋಡು. ಹೆಂಗಾದರೂ ಆಗಲಿ, ನಮ್ಮ ಅಕ್ಕ ಹುಷಾರಾದರೆ ಸಾಕು. ನೋಡಮ್ಮ, ಇದು ಮಲೇರಿಯಾ ರೋಗ, ಇದು ಅನಾಫಿಲಿಸ್ ಸೊಳ್ಳೆಯಿಂದ ಬರುತ್ತೆ. ಈ ಕಾಲದಾಗ ಒಂದು ನರ್ಸ್ ಇಂಜೆಕ್ಷನ್ ಮಾಡಿದ್ರು ಇದು ಆರಾಮಾಗ್ತೈತಿ. ನೀವು ಹೋಗಿ ಹೋಗಿ ಈ ಕಾಲದಾಗ ಆ ಸ್ವಾಮೀಜಿ ಕೊಟ್ಟ ಅಂತ ಲಿಂಬೆಹಣ್ಣು ಮೈ ಮೇಲೆಲ್ಲ ಹಚ್ಕೊಂಡು ಹುಚ್ಚಿ ಇದನ್ನು ಒಳಗೆ ಹೋಗಿ ಶರ್ಬತ್ ಮಾಡಿಕೊಡಿ. ಇದರಲ್ಲಿ ಸಿ ವಿಟಾಮಿನ್ ಇರ್ತೈತಿ, ನಿನಗೆ ಬುದ್ಧಿನೇ ಇಲ್ಲ ನೋಡು. ನೀ ಬ್ರೈಟ್ ಸ್ಟೂಡೆಂಟ್ ಆಗಿಬಿಟ್ಟು ಹಿಂಗೆಲ್ಲ ಮಾಡ್ತಾರೇನು? ಅಣ್ಣಾರ, ನಮ್ಮೂರಿಗೆ ಒಬ್ಬ ಸಾಧು ಒಕ್ಕರ್ಸೋಣಲ್ರಿ, ಜನ ಅವನ ಹತ್ರ ಹೋಗಿ ಮಾಟ ಮಂತ್ರ ಲಿಂಬೆಹಣ್ಣು ಅಂತಂದು ಸ್ವಲ್ಪ ಜನ ರೊಕ್ಕನ ಹಾಳು ಮಾಡ್ಕೊಂಡಾರ್ರಿ. ಮೂರು ಜನ ಈ ಕೈಲಾಸನ ಸೇರ್ಕೊಂಡ್ಬಿಟ್ಟಾರ್ರಿ. ಏನು ಮಾಡೋದಪ್ಪ, ಈಗಿನ ಕಾಲ ಜನರಿಗೂ ಬುದ್ಧಿ ಇಲ್ಲ ನೋಡು, ಎಷ್ಟು ಹೇಳಿದ್ರು ತಿಳ್ಕೊಳ್ಳಲ್ಲ. ಬನ್ನಿರಿ ಅಣ್ಣಾರ, ನಮ್ಮ ಮನೇಲಿ ನಮ್ಮ ಮಗ್ಗ ಆರಾಮಿಲ್ಲರಿ. ಆಯ್ತು ನಡಿಯಮ್ಮ, ಏನಾಗಿತ್ತು ನೋಡೋಣ. ಸಂಗೀತ, ರಿಕ್ಷಾ ತೊಂಬರ್ದೇನು ಲೂಸ್ ಸಜ್ಜಾಗ್ರಿ. ಆಯ್ತಾಯ್ತು. ಬೆಕ್ಕಡ್ಡ ಹೋಯ್ತಲ್ರಪ್ಪ. ಯಾಕ್ರಿ ಶೆಟ್ರೆ ಇಲ್ಲೇ ಕೂತೀರಿ? ಮಾರ್ಕೆಟ್ ಕಡೆ ಹೊಂಟಿದ್ದೇರಿಪ್ಪ, ಬೆಕ್ಕಾಡ್ ಬಂದ್ಬಿಡ್ತು, ಇಲ್ಲೇ ಕೂತ್ ಬಿಟ್ಟೆ. ಯಾಕ್ ಶೆಟ್ರ ಬೆಕ್ಕಾಡ್ ಆಯ್ತಂತ ಇಲ್ಲಿ ಕೂತ್ರೇನ? ಯಾವಾಗ ಹೋಗೋದ? ಇವತ್ತಲ್ಲೊಂದು ಟೆಂಡರ್ ಇತ್ತಪ್ಪ, ಹಾಳಾದ ಬೆಕ್ಕಾಡ್ ಹೋಗ್ಬಿಡ್ತು, ಅದಕ್ಕೆ ಇಲ್ಲೇ ಕೂತ್ ಬಿಟ್ರಿಪ್ಪ. ಅಲ್ಲ ಅಂಕಲ್, ಬೆಕ್ ನೋಡ್ರೆ ಅಪಶಕುನ ಅಂತೀರಿ, ನರಿನ್ ನೋಡಿದ್ರೆ ಒಳ್ಳೆ ಶಕುನ ಅಂತೀರಿ. ಹಂಗಂದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ಹಿರಿಯರು ನರಿನ್ ಸಾಕದ್ ಬಿಟ್ಟು ಬೆಕ್ಕನ್ ಯಾಕೆ ಸಾಕಿದ್ರು? ನಿಮ್ಗೆಲ್ಲ ಅರ್ಥ ಆಗಲ್ಲ, ನಡ್ರಿ ನಡ್ರಿ. ಅರ್ಥ ಆಗೋವಾಗೆ ಹೇಳಿ ಅಂಕಲ್. ಶಾಲೆಯಲ್ಲಿ ನಾಲ್ಕು ಅಕ್ಷರ ಕಲ್ತ್ರೆ ಸಾಕು, ಹಿರಿಯರು ಮಾಡಿದ ನಿಯಮಗಳನ್ನೆಲ್ಲ ಬದಲಾಯಿಸ್ಬಿಡ್ತೀರಾ? ತೋ ಏನ್ ಜನನೋ, ಬೆಕ್ಕ ಅಡ್ಡ ಬಂತಂತೇಳಿ ಹೋಗುದು ಬಿಟ್ರು. ಹಲೋ ಹಲೋ ಹಲೋ, ಯಾಕ್ರಿ ಕರ್ಕೊಂಡ್ರ ಹೇಳ್ರಿ? ಯಾಕ್ರಿ ಬರ್ಲಿಲ್ಲ? ಬರಾಕ್ ಕುಂತಿದ್ದೀರಿಪ್ಪ, ಬೇಕ ಅಡ್ಡ ಹೋಯ್ತು, ಅದಕ್ಕೆ ಇಲ್ಲೇ ಕುಂತ್ ಬಿಟ್ಟಿರಿ. ಟೆಂಡರ್ ಬೇರೆಯವ್ರಿಗೆ ಆಗೋಯ್ತಲ್ರಿ? ಹೌದಾ? ಇಲ್ಲೊಂದು ಮಾರ್ಕ್ ಮಾಡೋ. ಹಾಂ, ಅಲ್ಲೇ ಮಾರ್ಕ್ ಮಾಡು.
ಆ ಕಡೆ ಹಿಡಿ. ಏ ಹುಡುಗರ, ಈ ಕಲ್ಲನ್ನ ಯಾರು ಮುಟ್ಬೇಡ್ರು. ಈ ಕಲ್ಲು ಇಲ್ಲ ಹಾಕಿಟ್ರು. ಏನೋ ಇದು, ಏನೋ ಗೊತ್ತಿಲ್ಲಪ್ಪ. ಇದು ನಂಗೊಂದು ಐಡಿಯಾ ಇದೆ ಅಲ್ಲೋ. ಏ ನೀನು ಹೂವು ತುಂಬರು. ಏನೋ ಪೂಜೆ ಮಾಡ್ತೀಯೇನೋ. ಇದು ನಮ್ಮ ಹಿರಣ್ಣ ದೇವ್ರಂತೆ. ಏನ್ ಮಾಡ್ತಿದ್ಯೋ? ಈ ಕಲ್ನ ಗಣೇಶ ತರ ಮಾಡಿ ಹೊಸ ಆಟ ಆಡೋಣ. ಇದೇನೋ ಹೊಸ ಗೇಮು. ಇದು ಪೂಜಾರಿ ಯಾರಾಗೋದು? ಇಲ್ಲೆಲ್ಲೋ ಕರ್ಕೊಂಡ್ ಬಂದೆ ಸರ್. ಅವತ್ ಮಾರ್ಕ್ ಮಾಡ್ಕಲ್ನ ಇಲ್ಲೇ ಇಟ್ಟಿದ್ನಲ್ಲ ಸರ್. ಇದೇ ಮೂರನೇ ಪಾಯಿಂಟ್ ತಾನೆ? ಒಂದು ಎರಡು ಮೂರು ಸರ್, ಇಲ್ಲೇ ಇರ್ಬೇಕಾಗಿತ್ತು ಸರ್. ಇದೇ ಜಾಗ ಏನೋ ಕನ್ಫರ್ಮ್ ಏನೋ? ಹಾ ಸರ್, ಇದೇ ಇದೇ ಜಾಗ ಸರ್. ನಮಸ್ಕಾರ. ಹಾ ನಮಸ್ಕಾರ, ಏನಪ್ಪ ಸರ್? ಇಲ್ಲೊಂದು ದೊಡ್ಡ ದೇವಸ್ಥಾನ ಕಟ್ಬೇಕು ಅಂತ ಊರವರೆಲ್ಲ ಪ್ಲಾನ್ ಮಾಡಿದ್ದಾರೆ. ನಿಮ್ದೊಂದು ಕಾಣಿಕೆ ಕೊಡಿ. ಯಾವ ದೇವಸ್ಥಾನಪ್ಪ ಸರ್? ನಿಮ್ಗೆ ಗೊತ್ತಿಲ್ವಾ, ಇಲ್ಲಿ ಮೂರು ತಿಂಗಳಿಂದ ಒಂದು ದೇವ್ರ ಉದ್ಭವ ಆಗ್ಬಿಟ್ಟಿದೆ ಸರ್. ಹೌದು ಸರ್. ಎಲ್ಲಿ? ಅಲ್ಲಿ ನೋಡಿ, ಅಲ್ಲಿ ನೋಡಿ ಸರ್. ನಮ್ಮ ಮೂರು ಜನ ಎಲ್ಲ ಹೆಂಗೆ ಪೂಜೆ ಮಾಡ್ತಿದ್ದಾರೆ. ಮೂರು ಜನ ಎಲ್ಲ ಸೇರಿ ದೊಡ್ಡ ದೇವಸ್ಥಾನ ಕಟ್ಬೇಕಂತಿದ್ದಾರೆ ಸರ್. ಮುಂದಿನ ವರ್ಷದಿಂದ ಇಲ್ಲಿ ಜಾತ್ರೆನೂ ನಡೀತೆ. ಸರ್, ಅಲ್ಲಿ ಇಟ್ಟಿರೋ ಕಲ್ಲು ನಮ್ದೇ ಸರ್. ಹಾ, ಅದೇ ಕಲ್ಲ ನಮ್ದೇ ಕಲ್ಲು ಇಟ್ಟು ಪೂಜೆ ಮಾಡ್ತಾರಲ್ಲೋ ಸರ್. ಅದೆಲ್ಲ ನನಗೆ ಗೊತ್ತಿಲ್ಲ. ದೇವ್ರ ಉದ್ಭವ ಆಗಿದೆ, ಗೌರ್ಮೆಂಟಿಂದ 20 ಲಕ್ಷನೂ ಸ್ಯಾಂಕ್ಷನ್ ಆಗಿದೆ. ನೀವು ದುಡ್ಡು ಕೊಡದಿದ್ರೆ ಕೊಡಿ, ಇಲ್ಲ ಸುಮ್ಮನೆ ಜಾಗ ಖಾಲಿ ಮಾಡಿ. ಎಂಥ ಜನ ಸರ್ ಇವರು? ಒಳ್ಳೆ ಗಿರಾಕಿ ಯಾವನು? ಏನು ಬೇಡ ಸರ್, ಹೋಗ್ಬಿಡೋಣ. ಈ ಹಳ್ಳಿ ಜನರು ನಮಗೆ ಅಟ್ಟಾಡ್ಸ್ಕೊಂಡು ಹೊಡೆದ್ಬಿಡ್ತಾರೆ. ಹೋದ್ ನೋಡಿಯಪ್ಪ. ಕಿರಣ, ಮೊನ್ನೆ ಮೊನ್ನೆ ದಾರ ಬಿದ್ದ ಕಾಲ ದೇವ್ರ ರೂಪ ಪಡ್ಕೊಂಡು ದೇವಸ್ಥಾನ ಆಗೈತೆ ನೋಡಲ್ಲಿ. ಹಳ್ಳಿಲಿ ಜನ ಮಾಡಲೋ ಜಾತ್ರೆ ಮಾಡಲೋ ಅಂದಂಗೆ ಇಂಥದ್ದೆಲ್ಲ ಜನ ಬೇಗ ನಂಬಿಡ್ತಾರೆ. ನಮ್ಮ ದೇಶದಲ್ಲಿ ಭಕ್ತಿನೇ ಜಾಸ್ತಿ. ನಾವು ನಮ್ಮ ಊರ ಮಟ್ಟಿಗೆ ಆದರೂ ಜನರನ್ನ ಜಾಗೃತಿಗೊಳಿಸ್ಬೇಕು. ನಮ್ಗೆ ಯಾಕೆ ಬೇಕು ಜನರು, ಧರ್ಮ, ಮೂಢನಂಬಿಕೆ ಅಂತದ್ರಿಂದ ಜಾಗೃತಿ ಮಾಡೋ ಕಷ್ಟ. ನಮ್ಗೆ ಯಾಕೆ ಬೇಕು ಊರು ಹೊಸಬ್ರಿ? ಹಂಗಂದ್ರೆ ಹೆಂಗ? ಪ್ರಯತ್ನ ಪಡಬೇಕು. ಸಮಾಜದ ಸ್ವಾಸ್ಥ್ಯಕ್ಕೆ ನಾವೇನಾದ್ರೂ ಕೊಡುಗೆ ನೀಡಬೇಕು. ಸಂಗೀತ, ನಿನ್ನಂತೊಳಗೆ ದಾರಿ ತರದ ಆಗಿಲ್ಲ, ಇನ್ನು ಊರೊಳಗೆ ಹಿಂಗೆ ದಾರಿ ತರದೆ. ಧರ್ಮಾಧಿಕಾರಿ ಆಗ್ತಿರೋ ಆ ಡೊಂಗಿ ಸಾಧುನ ಹೆಂಗ್ ಓಡಿಸ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಾವು ಹೋಗಿ ವಿಜ್ಞಾನ ಟೀಚರ್ಗೆ ಭೇಟಿ ಆಗೋಣ, ನಮ್ಮ ಸಮಸ್ಯೆ ಏನಂತ ಹೇಳೋಣ. ಹಲೋ, ಹಾ ಹೇಳ್ ಶಾಂತ. ಹಾ ಸರಿ, ಬಂದ್ಬಿಡ್ತೀನಿ, ಜಸ್ಟ್ ಬರ್ತೀನಿ ಈಗ. ಹಾ ಆಯ್ತಾಯ್ತು. ಶಾಂತ ಇಲ್ಲೇ ಬರ್ರಿ. ಯಾಕೆ ಶಾಂತ, ಏನಾಯ್ತು ನಿನಗೆ? ಆರಾಮಿಲ್ರಿ. ಯಾಕೆ ಡಾಕ್ಟರ್ ಹತ್ರ ಹೋಗೋಣ ಏನು?
ಡಾಕ್ಟರ್ ಗಿಕ್ಟ್ರು ಏನು ಬ್ಯಾಡ್ರಿ, ದೃಷ್ಟಿ ಆಗೈತ್ರಿ ನನಗೆ. ಗುಳಿಗೆ ಏನಾರು ತಂದ್ಕೊಡ್ಲೇನು? ಗುಳಿಗೆ ಗಿಳಿಗೆ ಏನು ಬೇಡ, ಅದೆಲ್ಲ ನಿಮ್ಮ ಅಂಗಡಿಯಾಗೆ ಇಟ್ಕೊಳ್ರಿ. ನನಗೆ ದೃಷ್ಟಿ ಆಗೈತಿ, ಅಲ್ಲಿ ನನ್ನ ತಾಟ ಐತಿ, ಅದ್ರಾಗೆ ನನ್ನ ದೃಷ್ಟಿ ತೆಗಿರಿ. ಅಯ್ಯೋ ತಾಯಿ, ನಿನ್ನ ಬುದ್ಧಿ ಅಂತೂ ಬಿಡಲ್ಲ, ನಿನಗೆ ಸಾಕಾಗೈತಿ. ನನಗೆ ಒಬ್ಬಳ ಊಟ ಮಾಡಿ ದೃಷ್ಟಿ ಹೆಂಗ ಹಾಕಿತ್ ನಿನಗೆ? ಆ ಚೆರಿಗ್ಯಾಗ ಚೂರು ಬೆಂಕಿ ಹಾಕೋ ಬರ್ರಿ. ಎಷ್ಟು ದೃಷ್ಟಿ ಆಗೈತ್ರಿ? ಹೇ, ನಿನ್ನ ಇಷ್ಟಕ್ಕೆ ಕರೆಸಿದ್ದೀನಿ, ನಾ ಅಂಗಡಿ ಬಂದ್ ಮಾಡಿ ಬಂದೆ. ನಾನು ಹೆದರಿ ಹೆಡ್ ಮಾಸ್ಟರ್ ಫೋನ್ ಮಾಡಿ ಮಕ್ಳಿಗೆಲ್ಲ ಶಾಲೆಯಿಂದ ಕರೆಸಿದ್ದೀನಿ ನೋಡು. ಹೇಳ್ರಿ ನಿಮ್ಮ ಥ. ನಿನ್ನ ಈ ಸುಟ್ಟಿದ ಪೇಪರ್ನಿಂದ ಅದೇನಾಗುತ್ತೆ, ಒಳಗಡೆ ವಾಯು ಒತ್ತಡ ಕಮ್ಮಿ ಆಗಿ ಹೊರಗಡೆ ವಾಯುವನ್ನ ಹೀರ್ಕೊಳ್ಳುತ್ತೆ, ಅದಕ್ಕೆ ಆ ರೀತಿ ಸೌಂಡ್ ಬರುತ್ತೆ. ನಿನಗಷ್ಟೇ ಅಲ್ಲ, ಆ ಬೆಕ್ಕು ನಾಯಿಗೆ ಮಾಡಿದ್ರು ಹಂಗೆ ಸೌಂಡ್ ಬರುತ್ತೆ. ಇದೆಲ್ಲ ನೀ ಎಲ್ಲಿ ಕೇಳ್ತಿ? ನೋಡು ಶಾಂತ, ನಿಂಗೆ ಮೊದಲೇ ಹುಷಾರಿಲ್ಲ, ನನ್ನ ಮಾತು ಕೇಳು. ನಿನಗೆ ಗುಳಿಗೆ ಕೊಡ್ತೀನಿ, ಸಾಯಂಕಾಲ ಒಳಗಡೆ ಆರಾಮಾಗ್ಬಿಡ್ತಿ. ನೀವೆಲ್ಲ ಮೂಢನಂಬಿಕೆ ಈಗಾರ ಬಿಟ್ಬಿಡ್ಬೇಕು. ಸಾಕು ಸಾಕು, ಬಾರಿ ಶಾಣೆ ಇರದಿರಾ ನೀವು. ನಮ್ಮ ಸ್ವಾಮೀಜಿ ಕೊಟ್ಟಾರಲ್ಲ ನಿಂಬೆ ಹಣ್ಣು ಮತ್ತು ಭಸ್ಮ, ಅದನ್ನ ಫಸ್ಟ್ ತಂದ್ಕೊಡಿ. ಈ ಗುಳಿಗೆ ತಗೋ ಶಾಂತ, ಸಾಯಂಕಾಲ ಒಳಗಡೆ ಆರಾಮಾಗ್ತಿ. ನನ್ನ ಮಾತು ಕೇಳ ಸ್ವಲ್ಪ. ಬ್ಯಾಡ್ರಿ ಅದು. ಅಪ್ಪ ಏನಾಯ್ತು, ಅಮ್ಮ ಆರಾಮಿಲ್ಲ? ನಿಮ್ಮಮ್ಮಂಗ ಹುಷಾರಿಲ್ಲಮ್ಮ, ಈ ಗುಳಿಗೆ ತಗೋ ಅಂದ್ರೆ ತಗೊಳಾಗ್ತಿಲ್ಲ. ನಿನ್ ಬುದ್ಧಿ ಮಾತು ಏನಾದ್ರು ಹೇಳಿ ನೀನೇ ಕುಡಿಸು, ನನಗೆ ಅದು ಸಾಕಾಗಿ ಹೋಗೈತಿ. ಅಮ್ಮ ಏನಾಯ್ತು, ಈ ಟ್ಯಾಬ್ಲೆಟ್ ತಗೋ. ಈ ಗುಳಿಗೆ ಗೀಳಿಗೆ ಏನು ಬೇಡಮ್ಮ, ಆ ಸ್ವಾಮೀಜಿ ಕೊಟ್ಟಿದಾರಲ್ಲ ಆಧಾರ ಭಸ್ಮ, ಅದನ್ನ ತಂದ್ಕೊಡು ಸಾಕು, ನಾನು ಆರಾಮಾಗ್ತೀನಿ. ಸರಿಮ. ಯಾವ ಆಧಾರಮ್ಮ, ನಿಂಗೆ ಆ ಡೊಂಗಿ ಸಾಧನ ಹೆಚ್ಚದನ? ಅಮ್ಮ ನಿಂಗೆ ಸ್ವಾಮೀಜಿ ಆಧಾರ ಬೇಕಾ? ಮಾಡ್ತೀನಿ ತಡಿ. ಅಮ್ಮ ಇದೇ ನಿನ್ ಕ್ರೋಸಿನ್ ಸ್ವಾಮೀಜಿ ಆಧಾರ ತಗೊಳಮ್ಮ, ಸ್ವಾಮೀಜಿ ಬಸ್ ಮಾಚ್ಕೋ, ಇದರಿಂದ ಆರಾಮಾಗ್ತಿ. ಕೊಡಮ್ಮ. ಅಮ್ಮ ಇವಾಗ ಹೆಂಗೈತಿ? ಅಮ್ಮ ಇವಾಗ ಆರಾಮಾಗಿದ್ದೀನಿ ನೋಡವ್ವ. ನೋಡು ಹೇಗೆ ಒಂದೇ ರಾತ್ರಿಲಿ ಆರಾಮಾಗ್ಬಿಟ್ಟೆ, ಎಲ್ಲ ಸ್ವಾಮೀಜಿ ಆಧಾರದ ಕೃಪೆ. ಅಯ್ಯೋ ಅಮ್ಮ, ಅದು ಸ್ವಾಮೀಜಿ ಕೊಟ್ಟಿರೋ ಆಧಾರನೂ ಅಲ್ಲ ಭಸ್ಮನೂ ಅಲ್ಲ, ಅಪ್ಪ ಕೊಟ್ಟಿದ್ದ ಗುಳ್ಗಿನ ಪುಡಿ ಮಾಡಿ ನಿಂಗೆ ಕೊಟ್ಟಿದ್ದು. ಹೌದಾ? ಹೌದಮ್ಮ. ನೀವೇನು ಬೇಕಾದ ಹೇಳಿ, ಇವತ್ತು ಆರಾಮಾಗಿದೆ ಅಂದರೆ ಆ ಸ್ವಾಮೀಜಿ ಆಶೀರ್ವಾದದಿಂದನೇ ಆರಾಮಾಗಿದೆ. ಅಮ್ಮ ಹೆಂಗಾರ ಆಗಲಿ, ಒಟ್ಟಿನಲ್ಲಿ ಆರಾಮಾಗಿಲ್ಲ ಸಾಕ್ಬಿಡು. ಹಂಗಲ್ಲೋ, ಅವತ್ತು ಗಂಡ ಹೆಂಡತಿ ಜಗಳ ಆಡ್ಕೊಂಡು ಸ್ವಾಮೀಜಿ ಕಡೆ ಬಂದಿದ್ರಲ್ಲ, ಅವತ್ತು ಸ್ವಾಮೀಜಿ ನಿಂಬೆಹಣ್ಣು ಹೆಚ್ಚಿ ಅರ್ಧ ಗಂಡನ್ಗೆ ಅರ್ಧ ಹೆಂಡತಿಗೆ ಕೊಟ್ಟಾಗ ಗಂಡನ್ಗೆ ಕಹಿ ಬಂತು, ಹೆಂಡತಿಗೆ ಸಿಹಿ ಬಂತು, ಅದೆಂಗ ಹೇಳು. ಅಮ್ಮ ನೋಡಿಲಿ, ಅದೆಲ್ಲ ಮೋಸ, ನಾನು ತೋರಿಸ್ತೀನಿ. ಈ ಕಡೆ ಬೇವಿನ ರಸ ಮತ್ತೆ ಈ ಕಡೆ ಜೇನುತುಪ್ಪ ಹಚ್ಚಿ ನಿಂಬೆಹಣ್ಣು ಕೊಯ್ದ್ರ ಈ ಕಡೆ ಕಹಿ ಆ ಕಡೆ ಸಿಹಿ ಬರ್ತೈತಿ, ಅಷ್ಟೇ ಆಗಿರೋದು. ಹೌದು, ಹಂಗಾದ್ರ ತೆಂಗಿನಕಾಯಿ ಒಳಗೆ ಮಲ್ಲಿಗೆ ಹೂ ಹೆಂಗ್ ಬಂತು ಹೇಳು. ಅಮ್ಮ ಆ ಸ್ವಾಮೀಜಿ ತೆಂಗಿನಕಾಯಿ ಕಣ್ಣಲ್ಲಿ ತೂತ್ ಮಾಡಿ ಹೂವಿನ ಮೊಗ್ ಹಾಕಿದ, ಅದೇ ಹೂ ಆಯ್ತು. ಹೌದಾ? ಅಮ್ಮ 1, 3, 5, 7 ಅಪಶಕುನ ಅಂತಿ, ಆದ್ರೆ ದೇವ್ರ ಸೃಷ್ಟಿಲಿ ಭೂಮಿ ಒಂದೇ, ಅದ್ರ ಸೃಷ್ಟಿಕರ್ತೃ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ 3, 7 ಸ್ವಪ್ತ ಸ್ವರಗಳು, 9 ನವಗ್ರಹಗಳು ಅಂದ್ರೆ ಎಲ್ಲ ಬೆಸ ತಾನೆ. ಮುಕ್ಕನಿಗೆ 3 ಕಣ್ಗಳು, ಪಂಚಭೂತಗಳು 5, ಸಾಗರಗಳು 7, ಅಷ್ಟೇ ಯಾಕೆ, ನಮ್ಮ ಕೈಯಲ್ಲಿರೋ ಬೆರಳುಗಳು 5. ಪಾ ಸಾಕು, ಎಲ್ಲ ಗೊತ್ತಾಯ್ತು, ಸುಮ್ಮನಿರ್ರಿ. ಹಲೋ, ಒಂದೇ ನಿಮಿಷ ಬನ್ನಿ ಸರ್, ಒಂದೇ ನಿಮಿಷ. ಶಾಂತ ನನ್ನ ಮೆಡಿಕಲ್ ಪಾರ್ಸಲ್ ಬಂದಿ, ನಾ ಹೋಗಿ ತೊಗೊಂಡ್ಬರ್ತೇನೆ. ಅಯ್ಯೋ ತಡೀರಿ, ಒಂಟೆ ಸಿನ್ ಬಿಟ್ಟ. ಅಯ್ಯೋ ಇಲ್ಲಿ ಇಲ್ಲಿ ಹೋಗಿ, ನನಗೆ ಬುದ್ಧಿ ಬಂದಿದೆ. ಓಹೋ, 20 ವರ್ಷ ನನ್ನ ಕೈಲಿ ಆಗದಿರೋ ಕೆಲಸ ನನ್ನ ಮಕ್ಕಳು ಮಾಡ್ಬಿಟ್ರಪ್ಪ. ಹಾ ಪರವಾಗಿಲ್ಲ, ಹೋಗಿ ಬನ್ನಿ. ಅಮ್ಮ ನಂಗೆ ತುಂಬ ಖುಷಿ ಆಯಿತು. ಹಾ ಮಗಳ, ನನಗೂ ಈಗ ಬುದ್ಧಿ ಬಂತು. ಹಿಂದಿನ ಕಾಲದಲ್ಲೇ ನಂಬಿಕೆ ಮಾಡಿದ್ರಲ್ಲ, ಆ ಕಾಲದಲ್ಲಿ ಆ ಕಾಲಕ್ಕೆ ತಕ್ಕನಾಗೆ ಆ ನಂಬಿಕೆಗಳು ಸರಿಯಾಗೇ ಇದ್ದವು.
ಆದ್ರೆ ಈಗ ವ್ಯವಸ್ಥೆ ಚೇಂಜ್ ಆಗಿದೆ, ಕಾಲ ಬದಲಾಗಿದೆ. ಆ ಪ್ರಕಾರ ನಾವು ಬದಲಾಗಬೇಕು. ಈಗ ಸರಿಯಾಗಿ ಹೇಳಿದೆಮ್ಮ. ಅಕ್ಕ ಏನಾಯ್ತು? ಏನ್ ಹೇಳಿ, ನನ್ ಕಷ್ಟ ಹೇಳಿ ಏನ್ ಉಪಯೋಗ? ನನ್ ದಟ್ಟತನಕ್ಕೆ ನಾನು ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ಯಾಕೆ, ಅಂತದೇನಾಯ್ತು? ಮೊನ್ನೆ ಮದ್ವೆ ನಿಶ್ಚಯ ಆಗಿತ್ತಲ್ಲ, ಅದಕ್ಕೆ ಆ ಸಾಧು ಮಹಾರಾಜ್ ಕಡೆ ಹೋಗಿದ್ನ, ಆತ ನನ್ ಬಂಗಾರ ಚೈನನ್ನ ಈಸ್ಕೊಂಬಿಟ್ಟ. ಗುರುಗಳೇ, ಏನ್ ಇವತ್ತು ಕಸ್ಟಮರ್ಗಳೇ ಬರಲಿಲ್ಲ? ಕಸ್ಟಮರ್ಸ್ ಅನ್ಬೇಡ, ಭಕ್ತಾದಿಗಳು ಅಂತ ಹೇಳಿ. ಭಕ್ತಾದಿಗಳು ಯಾರು ಬರ್ತಾ ಇಲ್ಲ ಗುರುಗಳು, ಏನಿದ್ರೆ ಬರ್ತಾ ಇದೆ. ಭಕ್ತರು ಅವಶ್ಯವಾಗಿ ಬರ್ತಾರೆ. ಗುರುಗಳೇ, ಬಾಮ ಕುಳಿತುಕೋ. ಏನು ನಿನ್ನ ಸಮಸ್ಯೆ? ನಿಸ್ಸಂಕೋಚವಾಗಿ ಹೇಳಿ ನಿಮ್ಮ ಎಲ್ಲ ಸಮಸ್ಯೆಗಳು. ಮಹಾರಾಜ್, ನನ್ನ ಮದ್ವೆ ನಿಶ್ಚಯ ಆಗುತ್ತೆ, ಮತ್ತೆ ಮುರಿದೋಗ್ಬಿಡುತ್ತೆ. ಅದಕ್ಕೇನಾದ್ರೂ ಪರಿಹಾರ ಹೇಳಿ. ಅಮ್ಮ, ನಿನಗೆ ಗ್ರಹಗತಿಗಳ ಕಾಟ ಇದೆ. ನಿನಗಾದ ಕಷ್ಟವೆಲ್ಲ ನಿನಗೆ ಆಗಬಾರದೇ ಇರೋರು ಈ ದಿಕ್ಕಿನಲ್ಲಿ ನಿನಗೆ ಮಾಟ ಮಾಡಿಸೋರೆ. ಹೌದಮ್ಮ ಹೌದು. ಈ ದಿಕ್ಕಿನಲ್ಲಿ ಯಾರಿದ್ದಾರೆ ಅವ್ರನ್ನ ನೆನೆಸ್ಕೋ. ಹೌದು ಸ್ವಾಮಿ, ಆ ದಾರಿಲಿ ನನಗೊಬ್ಳು ಗೆಳತಿ ಇದ್ದಾಳೆ, ಅವಳೇ ಏನಾದರೂ ಮಾಡಿಸಿರ್ಬೋದೇನೋ. ಹಾ ನೋಡ್ತೀರ ನಮ್ಮ ಮಹಾರಾಜಗಳು ಹೆಂಗೆ, ನಿಮ್ಮ ವೈರಿಗಳು ಎಲ್ಲೇ ಇದ್ರು ನಮ್ಮ ಮಹಾರಾಜ ಹುಡುಕಿ ಹೇಳ್ಬಿಡ್ತಾರೆ. ಅವಳಿಗೆ ನನಗೆ ಒಳ್ಳೆ ವರ ಸಿಗ್ತಾನೆ ಅಂತ ಹೊಟ್ಟೆ ಕಿಚ್ಚು. ನೀವೇನು ಹೆದರ್ಬೇಡಿ, ಚಿಟಿಕೆ ಹೊಡೆಯಷ್ಟರಲ್ಲಿ ನಮ್ಮ ಗುರುಗಳು ಎಲ್ಲರೂ ನಿರ್ನಾಮ ಮಾಡ್ಬಿಡ್ತಾರೆ. ಹಂಗೆ ಮಾಡಿ ಅವಳು ಬೀದಿಗೆ ಬರಬೇಕು, ನಾನು ಚೆನ್ನಾಗಿರ್ಬೇಕು. ಮತ್ತೆ ಮತ್ತೆ ಸ್ವಾಮಿಗಳ ಪರವಾಗಿಲ್ಲ ಹೇಳ್ರಿ. ಮತ್ತೆ ಅಕ್ಕಿ ಗಂಡ ಸರ್ಕಾರಿ ಕೆಲಸದಲ್ಲಿದ್ದಾನ್ರಿ, ಅವನಿಗೆ ನನ್ನ ಮೇಲೆ ಭಾಳ ಕಣ್ಣು. ಮತ್ತೆ ಅವಳ ಗಂಡನ್ನ ನನಗೆ ಒಲಿಯುವಂತ ಮಾಡ್ರಿ. ನೋಡಮ್ಮ ಇದಕ್ಕೆಲ್ಲ ತುಂಬಾ ಖರ್ಚಾಗುತ್ತೆ, ಗುರುಗಳೇ ನೀವೇ ಹೇಳಿ. ಈಗಲೇ ಸಂಕಲ್ಪ ಮಾಡಿಕೊಳ್ಳಿ, ಆ ತಾಟಗಿತ್ತೆಯನ್ನು ಬಂಗಾರದ ಎಲೆಗಳಿಂದ ಬಂಧಿಸಿಬಿಡುತ್ತೇನೆ. ಬಂಗಾರದ ಎಲೆ ಅಂದ್ರೆ ಚೈನ್ ಆಗುತ್ತೆ ಗುರುಗಳೇ. ಅಮ್ಮ ನಿಮ್ಮ ಬಂಗಾರದ ಸರವನ್ನು ಇದರಲ್ಲಿ ಹಾಕಿ. ವೈರಿಗಳು ನಾಶವಾಗಲಿ. ವೈರಿಗಳೆಲ್ಲ ನಾಶವಾಗಲಿ, ಊರೆಲ್ಲರೂ ನಾಶವಾಗಲಿ, ನಾವು ನೀವು ಚೆನ್ನಾಗಿರೋದು. ಹಣ್ಣಿ ಆಸೆ ಹಣ್ಣಿ ಆಸೆ ಬಂಗಾರ ನಮ್ಮ ಹತ್ರ ನೀವು ಉಳಿಸಿ. ಈಗ ಈ ಚೈನ್ ನೋಡು ಹೆಂಗಾಗೈತಿ. ಚೈನ್ ವಾಪಸ್ ಕೊಟ್ಟನಲ್ಲಕ್ಕ. ಮತ್ತೆ ಬಂಗಾರದ ಅಂಗಡಿಗೆ ಹೋಗಿ ತೂಕ ಮಾಡಿಸ್ದೆ 3 ಗ್ರಾಮ್ ಕಮ್ಮಿ ಐತಿ ಅಂದ್ರು. ಆ ಕಳ್ಳ ನನ್ನ ಮಗನೇ ಮೋಸ ಮಾಡಿರ್ಬೋದು. ಓ ಏನೋ ಮಸ್ಲತ್ ಮಾಡಿದಾರ ಅವರು. ಗುಡ್ ಮಾರ್ನಿಂಗ್, ಕುತ್ಕೊಳ್ಳಿ. ನೆನ್ನೆ ಎಲ್ಲಿವರೆಗೂ ಬಿಟ್ಟಿದ್ದೆ ಸರ್? ಬೆಲ್ ಹೊಡೆದಾಗ ಬಿಟ್ಟಿದ್ರಿ. ಬಹಳ ಬುದ್ಧಿವಂತ ಇದೆ ಮಗನ, ಎಲ್ಲಿ ಹೋಮ್ವರ್ಕ್ ತೋರಿಸೋಣ ಸರ್? ಎಲ್ಲ ಹೋಮ್ವರ್ಕ್ ನೆನ್ನೆ ಮಾಡಿದ್ದೆ ಸರ್.
ಯಾರೋ ಕದ್ ಬಿಟ್ಟಿದ್ದಾರೆ. ಬುಕ್ ಕದ್ ಬಿಟ್ರಾ? ಎಲ್ಲ ಏನ್ ಬರ್ತಿದೆ ಹೇಳಿ ನೋಡೋಣ. ನಮ್ದಕ್ಕೆ ಎಲ್ಲ ಗೊತ್ತು ಸರ್, ಕೇಳಿ. ಪಾರಂಕಮ್ಮ ಅಂದ್ರೆ ಏನು, ಕೊಲಂಕಮ್ಮ ಅಂದ್ರೆ ಏನು ಗೊತ್ತಾ? ಗೊತ್ತು ಸರ್. ಮತ್ತೆ ಇನ್ನೊಂದ್ ಅದ್ ಹೇಳಿ ನೋಡೋಣ. ಮಠನ್ ಖೈಮಾ ಸರ್. ಮಠನ್ ಖೈಮಾನ? ಮಗನೇ ಮಾಡ್ತೀನಿ ತಡಿ, ನಿಂಗೆ ಖೈಮಾನ. ಸರ್ ಬಿಡಿ ಬಿಡಿ ಸರ್, ಹೊಡಿ ಬಿಡಿ ಸಾಬ್ರೆ. ಏನಿಲ್ಲ ಸರ್, ಆ ಬಡ್ಡಿ ಮಗನಿಗೆ ಇನ್ನೊಂದ್ 4 ಕೇಟ್ ಹೊಡೀರಿ ಸರ್. ಆ ದುಕಾನ್ಗೆ ಹೋಗೋದ್ ಬಿಟ್ಟು ಈ ಸ್ಕೂಲಿಗೆ ಬಂದಿದ್ದಾನೆ ಸರ್. ಯಾವ ದುಕಾನು? ನಮ್ದಕ್ಕೆ ಮಟನ್ಗೆ, ಬಿರಿಯಾನಿಗೆ, ಚಿಕನ್ಗೆ, ಎಲ್ಲದಕ್ಕೂ ಇದ್ದೆ ಸರ್. ನಡ್ರಿ ನಡ್ರಿ, ನಾವು ಬಾ ಮಳ್ಳಿ ಶಾಲೆಗೆ ಅಂತ ಹೇಳಿದ್ರೆ ನೀವು ಹಳ್ಳಿ ದುಕಾನಿಗೆ ಬಾ ಅಂತೀರಾ? ನಡ್ರಿ ನಡ್ರಿ. ಯಾಲ್ಲ ಏ ಕ್ಯಾ ಸರ್ ನಿಮ್ದಕ್ಕೆ ಇದು? ಅಬ್ ದುಕಾನ್ ಮೈಚ್ಚಿದಕ್ಕನ ಪಡೆಗ. ಹಾ ಯಾರು ಹೇಳ್ತೀರಾ? ನೀ ಹೇಳಮ್ಮ. ಸ್ಕ್ಲೀರನ್ ಕೈಮಾ ಸರ್. ಇವ್ರ ಜೊತೆಗೆ ನಿಂಗೆ ಪಾಠ ಮಾಡಿದ್ದೆ, ಅವ್ರು ಹೇಳ್ತಾರೆ, ನಿಂಗೆ ಯಾಕೆ ಹೇಳಕ್ ಬರಂಗಿಲ್ಲ? ಸರ್ ಅವರು ಸಾಧು ಮಹಾರಾಜ್ ಕಡೆ ಹೋಗ್ತಾರೆ ಸರ್, ಬುದಿನೂ ಹಚ್ಕೋತಾರೆ, ಎಲ್ಲ ಉತ್ತರನೂ ಹೇಳ್ತಾರೆ, ಪರೀಕ್ಷೆಲೂ ಪಾಸ್ ಆಗ್ತಾರೆ ಸರ್. ಯಾವನ್ ಲೇವನು? ಏ ಯಾವನ್ ಹೋಗ್ತಾನು? ವಾಟ್ ನಾನ್ಸೆನ್ಸ್, ಸಾಧು ಬುದ್ಧಿ ಹಚ್ಕೊಂಡ್ರೆ ಪರೀಕ್ಷೆ ಪಾಸ್ ಆಗ್ತಾರ? ಸರ್ ನಮ್ಮ ಊರಾಚೆ ಕಡೆಗೆ ಒಬ್ಬ ಡೊಂಗಿ ಸಾಧು ಬೀಡ್ ಬಿಟ್ಟಿದ್ದಾನೆ. ಅವನ್ ಮಾಂತ್ರಿಕನ ಹೌದು, ಹಲವಾರು ಪವಾಡಗಳು ಮಾಡಿದಾನೆ, ಎಲ್ಲ ಊರ್ ಜನರು ಅವನ್ನ ನಂಬ್ತಾರೆ ಸರ್. ಸರ್ ಅವನೇನೋ ಸೃಷ್ಟಿ ಮಾಡ್ತಾನೆ ಸರ್, ತೆಂಗಿನಕಾಯಿ ನೀರು ತುಂಬಿ ಶಂಗೆ ಹೊಡೆದಾಕ್ತಾನೆ, ತೆಂಗಿನಕಾಯಿಂದ ಹೂ ತೆಗಿತಾನೆ ಸರ್. ಬೆಂಕಿ ಇಲ್ದೇನೆ ಅಕ್ಕಿಯಿಂದ ಅನ್ನ ತಯಾರಿಸ್ತಾರೆ ಸರ್. ಅಷ್ಟೇ ಅಲ್ಲ, ಜನರು ಅವ್ರ ಹತ್ರ ಹೋಗಿ ಆಶೀರ್ವಾದ ಪಡಿತಾರೆ ಸರ್. ನಿಜವಾಗ್ಲೂ ಅವನ ಸಮಸ್ಯೆ ಬಗೆಹರಿಸೋನೇ ಆಗಿದ್ರೆ ಮೊದ್ಲು ಅವನು ತನ್ನ ಹೊಟ್ಟೆ ಸಮಸ್ಯೆನ, ಅನಂತರ ನಿರುದ್ಯೋಗಿ ಸಮಸ್ಯೆನ ಬಗೆಹರಿಸ್ಕೊಳ್ತಿದ್ದ. ಇವರೆಲ್ಲ ಢೋಂಗಿಗಳು, ಹಳ್ಳಿ ಜನರಿಗೆಲ್ಲ ಮೋಡಿ ಮಾಡಿ ನಮ್ಮ ಜನರಲ್ಲಿ ಭಯ ಹುಟ್ಟಿಸಿ ಅವರಲ್ಲಿರೋ ಮುಗ್ಧತೆಯನ್ನು ದುರುಪಯೋಗ ಪಡಿಸ್ಕೋತಾರೆ. ನಮ್ಮ ಜನ ಅವ್ರ ಮಾತಿಗೆ ಮರಳಾಗ್ಬಿಡ್ತಾರೆ. ನಮ್ಮ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಜನರಿಗೆ ಹೇಳಕ್ ಹೋದ್ರೆ ಅವ್ನು ಮಾಡಿದ ಪವಾಡಗಳ ಬಗ್ಗೆ ನಮಗೆ ಬುದ್ಧಿ ಹೇಳ್ತಾರೆ ಸರ್. ಸರ್ ಪೊಲೀಸ್ನವ್ರು ಹೇಳೋನು ಅಂತಂದ್ರೆ ಅವರು ಅವ್ನ ಭಕ್ತರೇ ಸರ್. ಶಾಲೆ ಬಿಟ್ಟ ಮೇಲೆ ನನ್ನ ಹತ್ರ ಬನ್ನಿ, ನಿಮ್ಮೆಲ್ಲ ಅನುಮಾನಗಳನ್ನು ಪರಿಹರಿಸ್ತೀನಿ. ಲೇ ವೀರೇಶ ಬಾರೋ, ಲೇಟ್ ಆಯ್ತು. ಹೊಸ್ಲ ಮೇಲಿಂದ ಇಳಿಯ. ನನಗೆ ಗೊತ್ತೈತಿ, ಸುಮ್ಮನಿರ. ಯಾಕಾ ಸಾಲಿ ಹೋಗ್ತೀವಿ? ಅಯ್ಯೋ ಹೋಗ್ತೀವಿ ಅಂತ ಅನ್ಬಾರ್ದು, ಹೋಗ್ ಬರ್ತೀವಿ ಅನ್ಬೇಕು. ಹೋಗ್ ಬರ್ತೀವಿ ಅಕ್ಕ. ನಿಮ್ಮಿಬ್ಬರು ಸವಾಸ ಸಾಕಾಗೈತಿ, ನೀವಿನ್ನ ಹಳೆಯ ಕಾಲದಾಗ ಅದಿರಿ. ಅಪ್ಪ ಅಲ್ಲಿ ಹೊಲಕ್ಕೆ ಹೋಗ್ಯಾನೆ, ಅವನ್ಗೊಟ್ಟು ಹೇಳಿ ಹೋಗಿ. ಆತಕ್ಕ ಹೇಳಿ ಹೋಗ್ತೀವಿ. ಇದನ್ನ ಶೇವ್ ಮಾಡು. ಮೀಸೆ ತೆಗೆದು ನೋಡು. ದಾಡಿ ತೆಗೆದ್ರೆ ಹೆಂಗ್ ಕಾಣ್ತಾನ ಇವನು? ಏನ್ ಮಕ್ಕಳ ಇನ್ನೂ ಮಲಗಿಲ್ಲ? ಹೆಂಗ್ ನಡೆದ ನಿಮ್ ಕಂಪ್ಯೂಟರ್ ಸ್ಟಡಿ? ಅಪ್ಪ ನಮ್ಮ ಊರಿಗೆ ಒಕ್ಕರ್ಸ್ ಬಂದಿದ್ದಾನಲ್ಲ, ಸ್ವಾಮಿ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ನೋಡಪ್ಪ ದಾಡಿ ಹಾಕದ ಈ ತರ ಕಾಣ್ತಾನೆ, ಮೀಸೆ ಹಾಕಿದ್ರೆ ಈ ತರ ಕಾಣ್ತಾನೆ. ಗೊತ್ತ ಸಿಗಲ್ಲ ನೋಡಮ್ಮ ಈ ಫೋಟೋದಲ್ಲಿ ಇವನು. ಅಪ್ಪ ಇದಕ್ಕೆ ಫೋಟೋಶಾಪ್ ಅಂತಾರಪ್ಪ. ಏ ಗೊತ್ತೈ ಸುಮ್ಮನಿರು. ಇವನ್ ಫೋಟೋ ತಗೊಂಡು ನಿಮ್ ಫ್ರೆಂಡ್ ಯಾರೋ ಪೊಲೀಸ್ ಇದಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೋ ಕೊಡಿ, ಇವನ್ ಬಂಡವಾಳ ಎಲ್ಲ ಬಯಲಾಗುತ್ತೆ. ನೋಡಮ್ಮ ಋಷಿ ಮೂಲ ನದಿ ಮೂಲ ಯಾವ್ಲು ಕೆದಕಕ್ಕೆ ಹೋಗಬಾರ್ದು, ಅದ್ರ ಮೂಲ ಯಾರಿಗೂ ಸಿಕ್ಕೇ ಇಲ್ಲ. ಯಾಕಪ್ಪ ನೀವು ಹಳೆ ಕಾಲದವ್ರ ತರ ಮಾತಾಡ್ತಾ ಇದ್ದೀರಾ ಅಮ್ಮನ್ ಮೆಚ್ಚಾಕ? ಈ ಫೋಟೋನ ನೀವೇ ಕೊಡ್ತೀರೋ ಇಲ್ಲ ನಾವೇ ಕೊಡ್ಬೇಕಾ? ನಾಮ ಕೊಡ್ತೀನಿ, ಅದರಿಂದ ಏನ್ ಉಪಯೋಗ ಆಗುತ್ತೆ? ಅಪ್ಪ ಅವನ್ ಈ ಊರಿಂದ ಓಡಿಸ್ಬೇಕಂದ್ರೆ ಮೊದ್ಲು ಅವನ್ ಪೂರ್ವಾಪರನ್ ಕಂಡುಹಿಡಿಬೇಕು, ಅವಾಗ ಅವನ್ ಬಂಡವಾಳ ಬಯಲಾಗುತ್ತೆ. ಆಯ್ತೇಳಮ್ಮ, ನಾನೇ ಪೊಲೀಸ್ರಿಗೆ ಫೋನ್ ಮಾಡಿ ಹೇಳ್ತೀನಿ.
ಹಲೋ ಹಲೋ ಯಾರು? ನಮಸ್ಕಾರ ಸಾಹೇಬ್ರ, ನಾನು ಮುನಿಯಪ್ಪ ಮಾತಾಡೋದ್ರಿ. ಹೇಳಿ, ಆರಾಮಿದ್ದೀರಾ? ಏನಿಲ್ಲ ಸಾಹೇಬ್ರ, ಒಬ್ಬ ಸ್ವಾಮಿ ನಮ್ಮ ಊರಿಗೆ ಒಕ್ಕರ್ಸ್ಕೊಂಡನಲ್ಲ, ಅವನ ಫೋಟೋಗಳನ್ನ ವಾಟ್ಸಪ್ಪಲ್ಲಿ ಕಳಿಸ್ತೇನ್ರಿ, ಅದನ್ನು ಸ್ವಲ್ಪ ವಿಚಾರಣೆ ಮಾಡಿರಿ. ಚಂದಾಪುರ ಅಲ್ವಾ? ನಾನು ಅವನ ಚಮತ್ಕಾರ ಪವಾಡಗಳ ಬಗ್ಗೆ ಕೇಳ್ಪಟ್ಟಿದ್ದೇನೆ. ನೀವು ಅವನ ಫೋಟೋಸ್ನ ವಾಟ್ಸಪ್ಪಲ್ಲಿ ಕಳಿಸಿ, ನಾನು ಅವ್ನ ಬ್ಯಾಕ್ಗ್ರೌಂಡನ್ನು ವಿಚಾರಿಸ್ತೀನಿ. ಸಾಹೇಬ್ರ, ಇನ್ನೊಂದು ಮಾತ್ರ, ಅವನಿಗೆ ಕೆಮಿಸ್ಟ್ರಿ ಬಗ್ಗೆನೂ ಟಚ್ ಆಯ್ತು ನೋಡ್ರಿ. ಓಹೋ ಸಾಹೇಬ್ರ, ಅವನ ಕೆಮಿಸ್ಟ್ರಿ ಫಿಸಿಕ್ಸು ಎಲ್ಲ ಅರ್ಧ ಕೊಡ್ದಾನ್ರಿ. ಇವುಗಳಿಂದ ಪವಾಡಗಳನ್ನ ಸೃಷ್ಟಿ ಮಾಡಿ ಜನರಿಗೆ ಮೋಸ ಮಾಡಕತ್ತಾನ್ರಿ, ಅವ್ರನ್ನ ಲೂಟಿನೂ ಮಾಡ್ತಾ ಇದ್ದಾನ್ರಿ. ಅಷ್ಟೇ ಅಲ್ಲ, ಕೆಮಿಕಲ್ಸು ಆಸಿಡ್ಸು ಅದು ರಿಯಾಕ್ಷನ್ ಬಗ್ಗೆನೂ ತಿಳ್ಕೊಂಡನ್ರಿ ಅವನು. ಅದೇ ನನಗೆ ಬಿಡಿ, ನಾನು ವಿಚಾರಿಸ್ಕೊಳ್ತೀನಿ. ಆಯ್ತ್ರಿ, ನಮಸ್ಕಾರ. ಈ ನೋಡ್ರೋ, ಇಲ್ಲಿ ಮರ್ಕ್ಯೂರಿ ಕ್ಲೋರೈಡ್ ಜೊತೆ ಗೋಲ್ಡ್ ಮಿಕ್ಸ್ ಆದ್ರೆ ಗೋಲ್ಡ್ ಮರ್ಕ್ಯೂರಿ ಜೊತೆನೆ ಉಳ್ಕೊಂಡ್ಬಿಡುತ್ತೆ, ಅದಕ್ಕೆ ಮಲಕನ್ ಚೈನು 5 ಗ್ರಾಂ ಕಮ್ಮಿ ಆಗಿರೋದು. ಆಹಾ, ಎಂತ ಕತ್ತರ್ನಾಕ್ ದೇವಮಾನವಾದ ಅನ್ಲಿ ಅವ. ಅವನು ತೆಂಗಿನಕಾಯಿ ಸಿಡಿಸ್ತಾನಲ್ಲ, ಪೊಟ್ಯಾಸಿಯಂ ಪರ್ ಮ್ಯಾಗ್ನೆಟ್ ನಲ್ಲಿ ಡಿಪ್ ಮಾಡಿ ನೀರ್ ಬದಲು ಗ್ಲಿಸರಿನ್ ಹಾಕ್ತಾನೆ, ಅದಕ್ಕೆ ಸಿಡಿತು. ಜೊತೆ ಪವಾಡು ಬೈಲ ಕಾರ್ಯಕ್ರಮ ತೆಗಿ, ಅದರ ಏನಾದರೂ ಕ್ಲೂ ಸಿಗ್ಬೋದು. ಎಷ್ಟು ಮೋಸ ಅಲ್ಲ, ಬಿಸಿ ಎಣ್ಣೆಲಿ ಕೈ ಹಾಕೋದು, ಗ್ಲಾಸ್ ಮೇಲೆ ನಡೆಯೋದು, ಮೈಗೆ ಬೆಂಕಿ ಹಚ್ಕೊಳ್ಳೋದು, ಇವೆಲ್ಲ ಟ್ರಿಕ್ಸು ತೋರಿಸಿದ್ದಾರೆ ನೋಡಿ. ಈ ಹಳ್ಳಿ ಜನಕ್ಕೆ ಅರ್ಥ ಮಾಡಿಸೋಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಅದೇನು ಹೇಳೋ? ಆಯುಷ್ಮಾನ್ ಭವ. ಇವರು ನಾಗಸಾಧುಗಳು. ಇವರು ಹಿಮಾಲಯದಲ್ಲಿ ತಪಸ್ಸು ಮಾಡಿ ಕಾರ್ಯಸಿದ್ಧಿ ಪ್ರಾಪ್ತಿ ಮಾಡಿಕೊಂಡಿರುತ್ತಾರೆ. ಇವರು ಇವಾಗ ಪ್ರಸಾದವನ್ನು ಹಂಚುತ್ತಾರೆ. ಇವಾಗ ನೋಡಿ, ಸ್ವಾಮಿಗಳು ಬೆಂಕಿ ಇಲ್ಲದೆ ಅನ್ನವನ್ನು ಮಾಡಿ ಪ್ರಸಾದವನ್ನು ಹಂಚುತ್ತಾರೆ. ಈ ಊರಿನೆಲ್ಲ ಮಾಟ ಮುಗಿತು, ಬೇರೆ ಊರು ನೋಡ್ಕೋಬೇಕು. ಮಹಾರಾಜರೇ, ನನ್ನ ಕೆಲಸಗಳಲ್ಲಿ ತುಂಬಾ ವಿಘ್ನಗಳಾಗುತ್ತೆ, ಪರಿಹರಿಸ್ರಿ. ಅದಕ್ಕೇನಂತೆ, ತೆಂಗಿನಕಾಯಿಯಲ್ಲಿ ಇದೆ ನಿನ್ನ ವಿಘ್ನ, ಅದನ್ನು ನಿವಾರಿಸುತ್ತೇನೆ. ಮಹಾಜನಗಳೇ, ಇಲ್ಲಿ ಕುಳಿತಿರೋರು ಮಹಾನುಭಾವರು ಯಾರು ಅಂತ ಗೊತ್ತಾ? ನಾವೆಲ್ಲ ಹಳ್ಳಿ ಜನ, ಇಂಥವ್ರು ಬಂದು ನಮಗೆ ಬಹಳ ಬೇಗ ಮೋಸ ಮಾಡ್ಬಿಡ್ತಾರೆ. ನೀವು ಹೇಳಿದ್ರಲ್ಲ ಇವ್ರು ಹಿಮಾಲಯದ ಸಾಧು ಅಂತ. ನಮ್ಮ ಮುಗ್ಧತೆಯನ್ನ ಅವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಅದಕ್ಕೆ ಇವರೇ ಸಾಕ್ಷಿ. ನಾನು ಮಾಡಿದ್ದು ಪವಾಡಗಳಲ್ಲ. ಇವ್ರು ಯಾರು ಬೇರೆ ಅಲ್ಲ, ನಮ್ಮ ಸ್ಕೂಲ್ ಫ್ರೆಂಡ್ ಶಾರುಕ್. ನಾನು ಒಬ್ಬ ಸಾಮಾನ್ಯ ಮನುಷ್ಯ, ನಾನು ಇದನ್ನೆಲ್ಲ ವಿಜ್ಞಾನದ ಸಹಾಯದಿಂದ ಮಾಡಿದ್ದೇನೆ. ಹೀಗೆ ಯಾರು ಬೇಕಾದ್ರೂ ಬಂದು ಪವಾಡ ಮಾಡಿ ನಮ್ಮ ಜನರಿಂದ ದುಡ್ಡು ದೋಚ್ಕೊಂಡು ಹೋಗ್ತಾರೆ. ಈಗಿನ ಕಾಲದಲ್ಲಿ ಮನುಷ್ಯ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ಚಂದ್ರಲೋಕಕ್ಕೆ ಹೋಗ್ತಾ ಇರುವಂತ ಕಾಲ ಇದು. ಅಂತದ್ರಲ್ಲಿ ಇಂಥ ಸುಳ್ಳು ಸ್ವಾಮೀಜಿ ಪವಾಡ ನಂಬಿ ಮೋಸ ಹೋಗ್ತಾ ಇದ್ದೀವಿ. ಈ ಚಾಕುಗೆ ನಾವು ಒಂದ್ ಕಡೆ ಜೇನುತುಪ್ಪ ಹಚ್ಚಿದ್ದೇವೆ, ಈ ಕಡೆ ಬೇವಿನ ರಸ ಹಚ್ಚಿದ್ದೇವೆ, ಇದನ್ನು ನಾವು ಕತ್ತರಿಸಿದರೆ ಈ ಭಾಗವು ಸಿಹಿ ಆಗಿರುತ್ತೆ, ಈ ಭಾಗವು ಕಹಿ ಆಗಿರುತ್ತೆ. ಇದನ್ನ ನಂಬಿ ನಮ್ಮ ಹಳ್ಳಿ ಜನಗಳು ಮೋಸ ಹೋಗ್ತಾರೆ. ಇದನ್ನೇ ನಮ್ಮ ಡೊಂಗಿ ಸಾಧುಗಳು ಸಿಹಿ ಇದ್ರೆ ಪುಣ್ಯ ಮಾಡಿದ್ರಂತ, ಕಹಿ ಇದ್ರೆ ಪಾಪ ಮಾಡಿದ್ರಂತ ಹೇಳಿದಿಸ್ತಾರೆ. ಸಾಧುಗಳ ಕೃಪೆಯಿಂದ ತೆಂಗಿನಕಾಯಿಯಲ್ಲಿ ಮಲ್ಲಿಗೆ ಹೂವು ಬಂತು. ನೋಡಿ, ಇದು ನೀರಲ್ಲಿ ಉರಿತಿರೋ ದೀಪ.
ವಿಜ್ಞಾನ ಸಹಾಯದಿಂದ ನೀರಲ್ಲಿ ತೇಲಿಸಬಹುದು. ಸುಣ್ಣದ ಹರಳುಗಳಲ್ಲಿ ಅಕ್ಕಿ ಮತ್ತು ನೀರು ಸೇರಿಸಿದರೆ ಅದರ ಬಿಸಿಯಿಂದಾನೇ ಅನ್ನ ಆಗುವುದು. ನಿಮ್ಮ ಮನೆಗೆ ಯಾರಾದರೂ ಮಹಾಪುರುಷರು ಬಂದು ನಿಮ್ಮ ಚಿನ್ನವನ್ನು ಪೂಜೆ ಮಾಡ್ತೀನಿ ಅಂತ ಹೇಳಿ ಮರ್ಕ್ಯುರಿ ಕ್ಲೋರೈಡ್ ಇರುವ ದ್ರವಣದಲ್ಲಿ ಹಾಕಿ 2-3 ಗ್ರಾಮ್ ಚಿನ್ನನ ಅವ್ರ ಹತ್ರನೇ ಉಳಿಸ್ಕೊಂಡ್ಬಿಡ್ತಾರೆ. ಆಗ ಚಿನ್ನದಲ್ಲಿ ತೂಕ ಕಮ್ಮಿ ಬರುತ್ತೆ. ಅದಕ್ಕೆ ಹುಷಾರಾಗಿರ್ಬೇಕು. ನಿಜವಾಗ್ಲೂ ಈ ಮಕ್ಕಳು ನಮ್ಗೆ ಕಣ್ ತೆರೆಸಿದ್ರು. ವಿಜ್ಞಾನದಿಂದ ಮಾಡಬಹುದಾದ ಪ್ರಯೋಗಗಳನ್ನ ಪವಾಡಗಳನ್ನ ನಂಬಿಕೆಸಿ ಮೋಸ ಹೋಗ್ತಾ ಇದ್ವಿ. ನಿಜವಾಗ್ಲೂ ಈ ಹುಡುಗರು ನಮ್ ಕಣ್ ತೆರೆಸಿದ್ರು. ಈ ಮಕ್ಕಳೇ ನಿಜವಾಗ್ಲೂ ನಮ್ಮ ಹಳ್ಳಿಗೆ ಬೆಳಕು ತಂದ ಮಕ್ಕಳು. ಸ್ವಾಮ್ಯಾರ, ಊರಿನ ಜನರಿಗೆ ನಮ್ಮ ಕಂಪನಿ ಢೋಂಗಿ ಕಂಪನಿ ಗೊತ್ತಾಗೈತ್ರಿ. ಊರ್ ಜನ ಎಲ್ಲ ನಮ್ಗೆ ಹುಡ್ಕೊಂಡು ಬರಾಕತ್ತಾರ. ಮೊದ್ಲು ಜಾಗ ಖಾಲಿ ಮಾಡ್ರಿ. ನೀನ್ ಏನು ಚಿಂತೆ ಮಾಡ್ಬೇಡ. ನನ್ ದುಷ್ಟಿ ಜನರ ಮೇಲೆ ಬಿದ್ರೆ ಜನರೆಲ್ಲ ಮರಳಾಗ್ ಬಿಡ್ತಾರೆ. ಏನಾರು ಮಾಡ್ಕೊಂಡು ಸಾಯಿ. ಇದೇ ಮಠ ಅನ್ಸುತ್ತೆ. ಇಲ್ಲೇ ಇದ್ದಾರೆ ಬಾರೋ ಗಂಗಪ್ಪ ಸ್ವಾಮಿಗಳು ಬರ್ರಿ. ಏನಂದ್ರೀಗ ನಿಮ್ ಢೋಂಗಿ ಕಂಪನಿ ಬೋಗಸ್ ಕಂಪನಿ ಬಂಡವಾಳ ಎಲ್ಲ ಬಯಲಾಗ್ಬಿಟ್ಟಿದೆ. ಎಲ್ರಿಗೂ ಉದ್ಧಾರ ಮಾಡಿದ ಸಾಕು. ಜೈಲಿನಲ್ಲಿರೋ ಕೈದಿಗಳಿಗೂ ಉದ್ಧಾರ ಮಾಡುವಂತ್ರಿ. ಬನ್ನಿ. ಎಲ್ಲ ನೋಡ್ರಿ, ಇಷ್ಟು ದಿನ ಇವರು ನಿಮ್ಮ ಹಳ್ಳಿ ಅತಿಥಿಗಳಾಗಿದ್ರು, ಈಗ ಇವರು ನಮ್ಮ ಅತಿಥಿಗಳು. ಇವರು ದೇವಮಾನವ ಅಂತ ಪೂಜೆ ಮಾಡ್ತಿದ್ರೆ, ಭಕ್ತಿಯಿಂದ ಕಾಲ್ ಸಹಿತ ನಮಸ್ಕರಿಸ್ತಿದ್ರೆ. ಇವರು ಬೇರೆ ಯಾರು ಅಲ್ಲ, ನೃಪತುಂಗ ಕಾಲೇಜಿನ ಒಬ್ಬ ಸಾಮಾನ್ಯ ಲ್ಯಾಬ್ ಅಸಿಸ್ಟೆಂಟ್ ಆಗಿದ್ದವರು. ಸಾಹೇಬ್ರ, ಇವ್ ನಮ್ಗೆ ಒಪ್ಪಿಸ್ಬಿಡ್ರಿ. ನಾವು ಹಳ್ಳಿ ಜನ ಎಲ್ಲ ಸೇರಿ ಇವನ್ ವಿಚಾರಿಸ್ಕೊಳ್ತೇವೆ. ಇದ್ರಲ್ಲಿ ಅವನ್ ಎಷ್ಟು ತಪ್ಪಿದೆಯೋ ಅಷ್ಟೇ ನಿಮ್ದು ಎಲ್ಲರದು ತಪ್ಪಿದೆ. ಇಲ್ಲಿ ಯಾರೇ ಬಂದು ಪವಾಡ ಮಾಡ್ಲಿ ಮೋಡಿ ಮಾಡ್ಲಿ, ನೀವು ಹೋಗಿ ಅವ್ರ ಕಾಲು ಬಿದ್ದ್ಬಿಡ್ತೀರಾ. ಅದರಿಂದನೇ ಇಂಥವ್ರಿಗೆ ಕೂಮಾಗಿ ಸಿಕ್ಕಂಗಾಗುತ್ತೆ. ಏ ಬಾರೋ,